ಮಹಿಳಾ ಸಮಾನತೆ ನಿಜವಾದ ಅರ್ಥದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮೊದಲು ಶಾಸನ ಸಭೆಗಳಲ್ಲಿ ಸಮಾನತೆ ಸಾಧ್ಯ ಆಗಬೇಕು. ಅಧಿಕಾರ ಸ್ಥಾನಗಳಿಂದ ಮಹಿಳೆಯರನ್ನ ದೂರ ಇಟ್ಟು ಮಹಿಳೆಯರ ಹಿತಾಸಕ್ತಿಯ ಬಗ್ಗೆ ಮಾತನಾಡುವ ಕಪಟ ರಾಜಕಾರಣದಿಂದ ರಾಜಕೀಯ ಪಕ್ಷಗಳು ಇನ್ನಾದ್ರೂ ಹೊರಬರಬೇಕು. ಶಕ್ತಿ ಕ್ಯಾ ಹೇ 50% ಹೇಸ್ಕಿ ಆದಿ ಆಬಾದಿ ಖಡಿ ಹೋ ಜಾಯೆ ಔರ್ ಕಹೆ ಕಿ ಹಮೇ ಯೇ ರಾಜನೀತಿ ನಹೀ ಚಾಹಿಯೆ ಫೂಟ್ ಫೈಲಾನೆ ವಾಲಿ. ಮಹಿಳೆಯರನ್ನ ಹೊರಗಿಟ್ಟು ನಡೆಸೋ ರಾಜಕಾರಣ ಪ್ರಜಾಪ್ರಭುತ್ವದ ಘನತೆಯನ್ನ ಹೆಚ್ಚಿಸುವಂತದಲ್ಲ. ಸಮಾನತೆ ಅನ್ನೋದಕ್ಕೆ ಅರ್ಥನೂ ಇಲ್ಲ. ನಮಸ್ಕಾರ, ನಾನು ಸ್ವಪ್ನ. ಈ ಬಾರಿಯ ಲೋಕಸಭಾ ಚುನಾವಣಾ ಭಾಷಣಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದ ಮಹಿಳೆಯರತ್ತ ಮುಖ ಮಾಡಿದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ದನಿ ಎತ್ತೋದಕ್ಕೆ ರಾಜಕೀಯ ವೇದಿಕೆ ಕಲ್ಪಿಸಿಕೊಡಲಾಗುತ್ತೆ. ರಾಜಕೀಯಕ್ಕೆ ಬನ್ನಿ, ಅಧಿಕಾರಕ್ಕೇರಿ, ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಒಂದು ಪಕ್ಷದ ಅಧಿನಾಯಕಿಯ ಸ್ಥಾನದಲ್ಲಿ ನಿಂತು ಆಡಬೇಕಾದ ಅನಿವಾರ್ಯದ ಮಾತು ಇದು. ಮಹಿಳಾ ಸಮುದಾಯಕ್ಕೆ ಬಹಳ ದೊಡ್ಡ ಧೈರ್ಯ ತುಂಬೋ ಮಾತು, ಮಹಿಳಾ ಸಮುದಾಯದೊಳಗೆ ಸಂಚಲನ ಉಂಟು ಮಾಡೋ ಮಾತು, ದೇಶದ ರಾಜಕಾರಣಕ್ಕೆ ಬದಲಾವಣೆ ತರೋ ನಿಟ್ಟಿನಲ್ಲಿ ಭರವಸೆ ಮೂಡಿಸೋ ಮಾತು. ಆದರೆ ದೇಶದ ಜನಸಂಖ್ಯೆಯಲ್ಲಿ 50%ರಷ್ಟಿರೋ ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯ ಕೇವಲ 5% ಅಥವಾ 6% ಅನ್ನೋ ವಾಸ್ತವ ಸ್ಥಿತಿ ದಿಗ್ಭ್ರಮೆ ಮೂಡಿಸುತ್ತೆ. ಪ್ರಿಯಾಂಕಾ ಗಾಂಧಿಯವರ ಮಾತಿಗೂ ರಾಜಕಾರಣದಲ್ಲಿ ಮಹಿಳೆಯರ ಪ್ರಾತಿನಿಧ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದನ್ನ ಎತ್ತಿ ತೋರಿಸುತ್ತೆ. ಪುರುಷ ಪ್ರಧಾನ ವ್ಯವಸ್ಥೆಯಿಂದಾಗಿ ಮಹಿಳೆಯರನ್ನ ಮತ ಬ್ಯಾಂಕ್ ರೂಪದಲ್ಲಷ್ಟೇ ನೋಡಲಾಗಿದೆ ಅನ್ನೋ ಸತ್ಯವನ್ನ ಸಾರಿ ಸಾರಿ ಹೇಳುತ್ತೆ. ಸಮಾಜದ ಅರ್ಧ ಭಾಗದಷ್ಟಿರೋ ಮಹಿಳೆಯರಿಗೆ ಚುನಾವಣಾ ರಾಜಕಾರಣದಲ್ಲಿ ನ್ಯಾಯ ದೊರೀತಾ ಇಲ್ಲ ಅನ್ನೋ ಕಟು ವಾಸ್ತವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ರಾಜಕಾರಣದಲ್ಲಿನ ವಿರೋಧಾಭಾಸದಂತೆ ಬರೀ ಬೊಗಳೆಯಂತೆ ಗೋಚರಿಸುತ್ತೆ. ಇದಕ್ಕೆ ಜ್ವಲಂತ ಉದಾಹರಣೆಯಾಗಿ ಜೂನ್ 13ರಕ್ಕೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯನ್ನ ನೋಡಬಹುದಾಗಿದೆ. 11 ಸ್ಥಾನಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಸಿಗೆ 7 ಸ್ಥಾನಗಳನ್ನ ಗೆಲ್ಲಿಸಿಕೊಳ್ಳೋ ಅವಕಾಶ ಇದೆ. ಧನಬಲ, ಜಾತಿ ಬಲ ಹಾಗೂ ಕುಟುಂಬದ ಹೆಸರಿಲ್ಲದೆ ಚುನಾವಣೆ ಗೆಲ್ಲೋದು ಸಾಧ್ಯ ಇಲ್ಲ ಅನ್ನೋ ಕಾರಣಗಳನ್ನು ನೀಡಿ ಅಧಿಕಾರ ಕೇಂದ್ರಗಳಿಂದ ಮಹಿಳೆಯರನ್ನ ಮಾರು ದೂರ ಇಡೋ ದುಷ್ಟತನ ನಡೆದುಕೊಂಡೇ ಬಂದಿದೆ. ಆದರೆ ಸುಲಭವಾಗಿ ಗೆಲ್ಲೋ ಪರಿಷತ್ ಚುನಾವಣೆಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲದೇ ಇರೋದು ದುರದೃಷ್ಟಕರ ಸಂಗತಿಯಾಗಿದೆ. ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದಾದ 7 ಸ್ಥಾನಗಳಿಗೆ ಪಕ್ಷಕ್ಕಾಗಿ ದುಡಿದ ಸುಮಾರು 200 ಮಂದಿ ಆಕಾಂಕ್ಷಿಗಳಿದ್ರು. ಅದರಲ್ಲಿ 30 ಮಹಿಳೆಯರು ಶಾಸಕಿಯರಾಗಲು ಅರ್ಹತೆ ಯೋಗ್ಯತೆ ಹೊಂದಿದ್ರು. ಕೊನೆ ಪಕ್ಷ 3 ಮಂದಿಗಾದರೂ ಅವಕಾಶ ಸಿಗುತ್ತೆ ಅಂತ ಭಾವಿಸಿದ್ರು. ಅಂತಿಮ ಪಟ್ಟಿಯಲ್ಲಿ ರಾಣಿ ಸತೀಶ್, ಪುಷ್ಪ ಅಮರನಾಥ್, ಜಿ ಪದ್ಮಾವತಿ ಮತ್ತು ಕವಿತಾ ರೆಡ್ಡಿಯವರ ಹೆಸರಿದ್ದುದನ್ನ ಕಾಂಗ್ರೆಸ್ಸಿಗರ ಹೇಳ್ತಾ ಇದ್ರು. ಆದರೆ ಪಟ್ಟಿ ಅಂತಿಮ ಹಂತಕ್ಕೆ ಬಂದಾಗ 7ಕ್ಕೆ 7 ಸ್ಥಾನಗಳು ಪುರುಷರೇ ಪಡೆದುಕೊಂಡಂತೆ ಕಾಣ್ತಾ ಇದೆ. ರಾಜಕಾರಣದಲ್ಲಿ ಲಿಂಗ ಸಮಾನತೆಯ ಆದರ್ಶದ ಮಾತುಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಪಕ್ಷಗಳ ಟಿಕೆಟ್ ಹಂಚಿಕೆಯ ಹಂತದಲ್ಲೇ ಪ್ರಾತಿನಿಧ್ಯ ಸಾಧ್ಯ ಆಗಬೇಕು. ಅದರಲ್ಲೂ ಹೈಕಮಾಂಡ್ ಹಂತದಲ್ಲಿ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಮಟ್ಟದಲ್ಲಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿಗಳೆಂಬ ಮಹಿಳೆಯರೇ ಪ್ರಧಾನ ಆಗಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆಗೆ ಕಾಯದೆ ಸ್ವಯಂ ಪ್ರೇರಣೆಯಿಂದ ಪ್ರಾತಿನಿಧ್ಯ ನೀಡೋದಕ್ಕೆ ಮುಂದಾಗಬೇಕಾಗಿತ್ತು. ಅಂಥದ್ದೊಂದು ದಿಟ್ಟತನವನ್ನು ಕಾಂಗ್ರೆಸ್ ಪಕ್ಷ ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಅಲ್ಲೂ ಮಹಿಳೆಯರಿಗೆ ಅನ್ಯಾಯವೇ ಕಾದಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲೂ ಬಿಜೆಪಿ, ರಾಜ್ಯದಲ್ಲೂ ಬಿಜೆಪಿ ಅಧಿಕಾರದಲ್ಲಿದ್ದು ಬಲಿಷ್ಠ ಬಿಜೆಪಿಯನ್ನು ಮಣಿಸಿ ಅಧಿಕಾರಕ್ಕೆ ಬರೋದು ಸಾಧ್ಯನೇ ಇಲ್ಲ ಅನ್ನೋ ವಾತಾವರಣ ಕಾಂಗ್ರೆಸ್ ಪಾಳಯದಲ್ಲಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಂಡಿದ್ರು, ನಾಯಕರು ನಗಣ್ಯರಾಗಿದ್ರು. ಆದರೆ ಕರ್ನಾಟಕದ ಜನತೆ ಬಿಜೆಪಿಯ ವಿರುದ್ಧ ಇದ್ದು ಕಾಂಗ್ರೆಸ್ ಪರ ಮತ ಚಲಾವಣೆ ಮಾಡಿದ್ರು. ಅದರಲ್ಲಿಯೂ ಮಹಿಳಾ ಮತದಾರರ ಪಾತ್ರ ಹಿರಿಯದಾಗಿತ್ತು. ಮಹಿಳೆಯರು ಮನಸ್ಸು ಮಾಡದೇ ಇದ್ದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಸಾಧ್ಯನೇ ಇರ್ತಾ ಇರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಬಹಿರಂಗ ಸತ್ಯ ಆಗಿತ್ತು. ವಸ್ತುಸ್ಥಿತಿ ಹೀಗಿರುವಾಗ ಕಾಂಗ್ರೆಸ್ ಯಾರ ಪರ ಆಗಿರಬೇಕು? ರಾಜಕೀಯ ಪಕ್ಷಗಳು ಯಾವ ನಿಲುವು ತಾಳ್ಬೇಕು? ಸ್ವಾತಂತ್ರ್ಯ ನಂತರ ಈ 75 ವರ್ಷಗಳಲ್ಲಿ ಕರ್ನಾಟಕದ ಶಾಸನ ಸಭೆಯಲ್ಲಿ ಕೇವಲ 35 ಜನ ಮಹಿಳೆಯರು ಮಾತ್ರ ಮಂತ್ರಿಗಳಾಗಿದ್ದಾರೆ ಅನ್ನೋದು ಇದು ಏನನ್ನ ಸೂಚಿಸುತ್ತೆ?
ಮಹಿಳಾ ಸಮಾನತೆ ನಿಜವಾದ ಅರ್ಥದಲ್ಲಿ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮೊದಲು ಶಾಸನ ಸಭೆಗಳಲ್ಲಿ ಸಮಾನತೆ ಸಾಧ್ಯ ಆಗಬೇಕು. ಅಧಿಕಾರ ಸ್ಥಾನಗಳಿಂದ ಮಹಿಳೆಯರನ್ನ ದೂರ ಇಟ್ಟು ಮಹಿಳೆಯರ ಹಿತಾಸಕ್ತಿಯ ಬಗ್ಗೆ ಮಾತನಾಡೋ ಕಪಟ ರಾಜಕಾರಣದಿಂದ ರಾಜಕೀಯ ಪಕ್ಷಗಳು ಇನ್ನಾದರೂ ಹೊರಬರಬೇಕು. ಮಹಿಳೆಯರನ್ನ ಹೊರಗಿಟ್ಟು ನಡೆಸೋ ರಾಜಕಾರಣ ಪ್ರಜಾಪ್ರಭುತ್ವದ ಘನತೆಯನ್ನ ಹೆಚ್ಚಿಸುವಂಥದ್ದಲ್ಲ. ಅಧಿಕಾರದ ಸ್ಥಾನಗಳಲ್ಲಿ ಮಹಿಳೆಯರು ಇಲ್ಲದೆ ಹೋದ್ರೆ ಸಮಾನತೆ ಅನ್ನೋದಕ್ಕೆ ಅರ್ಥನೂ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.